ನಾವಲ್ಲೇ ಹೇಳ್ದಂಗೆ ನಾವು ತುಂಬಾ ಕಡೆ ಹೇಳ್ತಿದ್ದೆ ಅಂದ್ರೆ ನಾನು ಎಲ್ಲೂ ಲೀಡ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಬಂದವನಿಲ್ಲ ಇಂಡಸ್ಟ್ರಿಗೆ. ನಾನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ಬೇಕು ಅಂತ ಬಂದವನು. ಇವೆಲ್ಲ ನನ್ನ ಪುಣ್ಯ ಒಂದು ಪಾತ್ರಗಳು. ಇಕ್ಕಟ್ ಸಿನಿಮಾ ಅಂತ ಬಂತು, ಒಂದು ನೀಮನ್ ಸೀರೀಸ್, ಟಗರು ಪಲ್ಯ ನನಗೆ ಅಂದ್ರೆ ಒಬ್ಬ ಕಲಾವಿದನಾಗಿ ಒಂದಷ್ಟು ಆಸೆಗಳಿರ್ತಾವೆ ಒಬ್ಬನಿಗೆ, ನಾನು ಇದ್ರ ಪಾತ್ರಗಳು ಮಾಡಬೇಕು ಅಂತ. ಸೊ ಬಹುಶಃ ಆ ಥರ ಲೆಕ್ಕ ತಗೊಂಡ್ರೆ ಇದು ನನಗೆ ಬಹಳ ತೃಪ್ತಿ ಕೊಟ್ಟಂಥ ಪಾತ್ರ. ಯಾಕೆಂತಂದ್ರೆ ನಾನು ಬಳ್ಳಿ ಹುಡುಗ, ನಾನು ಬೆಳೆದು ಬಂದು ಪರಿಸರನ ರೆಪ್ರೆಸೆಂಟ್ ಮಾಡೋದಿದೆಯಲ್ಲ, ನಮ್ಮೂರು, ನಮ್ಮ ಮನೆ, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಮ್ಮ, ಈ ಥರ ಆ ಥರದ್ದೊಂದು ಕಥೆನ ಹೇಳೋದಿದೆಯಲ್ಲ, ನಮ್ಮೂರ ಕತೆ ಅಂತ ಏನು ಹೇಳ್ತೀರಲ್ಲ, ತುಂಬ ವರ್ಷಗಳಿಂದ ಅಂದರೆ ಹಲವು ವರ್ಷಗಳಿಂದ ಒಂದು ಮಾತುಗಳು ಹೇಳ್ತಾನೆ ಇದ್ದೀರಾ ಅಂದರೆ ಬೇರೆ ಭಾಷೆಯಲ್ಲಿ ತುಂಬ ಲೋ ಬಜೆಟಲ್ಲಿ ತುಂಬ ಕಂಟೆಂಟ್ ಓರಿಯೆಂಟೆಡು ತುಂಬ ನುಗ್ಸುವಂಥ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಯಾಕೆ ಈ ಥರ ಬರ್ತಾ ಇಲ್ಲ ಒಂದಷ್ಟು, ಈ ಥರದ್ದೆಲ್ಲ ಏನೇನೋ ಮಾತುಗಳು ಅವಾಗವಾಗ ಆಗ್ತಾ ಇದ್ರಿ. ಬಹುಶಃ ಅಂದರೆ ಇದಕ್ಕೆಲ್ಲ ಉತ್ತರ ಟಗರು ಪಲ್ಯ ಅಂತ ಒಂದು ಅಷ್ಟೇ ಹಂಬಲ್ ಆಗಿ ಹೆಮ್ಮೆಯಿಂದ ಹೇಳ್ಕೊತೀನಿ ಅಂತ ಒಂದು ಸಿನಿಮಾ ಈ ಟಗರು ಪಲ್ಯ. ಈ ಸಿನಿಮಾಗೆ ನಾಯಕ ನಾಯಕಿ ನಾನು ಅಮೃತ, ಆದ್ರೂ ನಾವು ತೇರ್ ಮೇಲೆ ಕೂತಿದ್ದೀವಿ ಅಷ್ಟೇ. ನಮ್ಮನ್ನು ಎಳ್ಕೊಂಡೋಗಿರೋದು ತಾರಮ್ಮ ಮತ್ತೆ ರಂಗಣ್ಣ ರಘು ಸರ್, ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಯಾಕಂತಂದ್ರೆ ಹಿರಿಯ ಕಲಾವಿದರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನಾವು ಪ್ರತಿದಿನ ಒಂದು ಹೊಸದನ್ನ ನಾವು ಕಲಿತಾ ಹೋಗ್ತೀವಿ. ಆ ಭಾಗ್ಯ ನಮ್ದು. ಮತ್ತೆ ಆ ಇಡೀ ಕಾಸ್ಟ್ ಅಂಡ್ ಕ್ರೂ ದಿನ 250 ಮೆಟ್ಲು ಇಳಿದು ಹತ್ತು ಊಟ ತಗೊಂಡು ಒಂದು ಟೀಗಾಗಲಿ ಒಂದು ನೆಟ್ವರ್ಕ್ ಇಲ್ಲ, ಅಲ್ಲಿ ಪಟ್ಟಂತ ಪಾಡು ಅಷ್ಟಿಷ್ಟಲ್ಲ, ಆ ಇಡೀ ಅಷ್ಟು ನಮ್ಮ ತಂತ್ರಜ್ಞರಿಗೆ ಮತ್ತೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತೆ ದನ ಡಾಲಿ ಪಿಕ್ಚರ್ಸ್ ಇಂದ ಅಂದ್ರೆ ಅವನೇನು ನಾನಿದ್ದೀನಿ ಅಂತ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಿಲ್ಲ, ಅವನ ಕತೆ ಇಷ್ಟ ಆಗಿತ್ತು ಹಂಗ ಸಿನಿಮಾ ಪ್ರೊಡ್ಯೂಸ್ ಮಾಡ್ದ. ಅಂದ್ರೆ ಅವನ್ ಯಾವಾಗಲೂ ಅಂದ್ರೆ ಒಳ್ಳೊಳ್ಳೆ ಕತೆಗಳನ್ನ ಅವನ್ ಯಾವಾಗಲೂ ಹೇಳ್ತಿರ್ತಾನೆ, ನಾನು ಮಾಡಕ್ ಆಗದಿರೋ ಸಿನಿಮಾಗಳು ನನ್ಗೆ ಇಷ್ಟ ಆಗಿರೋ ಕತೆಗಳನ್ನು ನಾನು ಪ್ರೊಡ್ಯೂಸ್ ಮಾಡ್ಬೇಕು, ಅಂತ ಕತೆಗಳನ್ನ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಸೊ ಅಂತ ಒಂದು ಕತೆ ಇದು ತಗೊಂಡು ಆಮೇಲೆ ಇನ್ನೊಂದು ನನ್ಗೆ ಎಲ್ರು ಹೇಳ್ತಾ ಇದ್ರು ಅಂದ್ರೆ ಇನ್ನು ಸ್ವಲ್ಪ ಪ್ರಮೋಷನ್ ಬೇಕಿತ್ತು, ಇನ್ನು ಸ್ವಲ್ಪ ಪ್ರಮೋಷನ್ ಬೇಕಿತ್ತು ಸಿನಿಮಾಗೆ ಅಂತ ದರ್ಶನ್ ಸರ್ ಬಂದು ಲಾಂಚ್ ಮಾಡಿದ್ದಾರೆ. ಇನ್ನ ಪ್ರಮೋಷನ್ ಒಂದೊಳ್ಳೆ ಕತೆ ಅಂದ್ರೆ ನಾನು ಯಾವಾಗ ಹೇಳ್ತಾ ಇರ್ತೀನಿ, ನೀವೆಲ್ಲ ಬಂದು ಸಿಟಿ ಸೆಟ್ಲ್ ಆಗಿದ್ದಾರೆ, ಬಟ್ ನೀವು ಯಾರು ಸಿಟಿಯವರಲ್ಲ, ನಾವೆಲ್ಲ ಹಳ್ಳಿಯವರೇ, ಯಾವುದೋ ಒಂದು ಊರಿಂದ ಬಂದಿರ್ತೀವಿ. ಸೊ ನಾನು ಒಂದು ತೀರಾ ಒಂದು ಲೈಟ್ ಆಗಿ ನಾನು ಹೇಳೋದಿದ್ರೆ ಇಷ್ಟೇ ಹೇಳ್ತೀನಿ, ಯಾವ್ದಾದ್ರು ನೀವೇನಾದ್ರು ಊರಿಗೆ ಹೋಗ್ಬೇಕಾ ಬೇಡವಾ ದೀಪಾವಳಿ ಹಬ್ಬಕ್ಕೆ ಅಂತ ಅನ್ಕೊಂಡಿದ್ರೆ ಖಂಡಿತ ಹೋಗ್ತಾರೆ, ಯಾಕಂದ್ರೆ ಸಿನಿಮಾ ನಿಮ್ಮನ್ನ ಊರಿಗೆ ಹೋಗಿ ಮಾಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.